ನಮಸ್ಕಾರ, ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ನಾಳೆ ಬಿಜೆಪಿಯ ದಕ್ಷಿಣ ಭಾರತ ಮಟ್ಟದ ಮಹಾಸಂಪರ್ಕ ಅಭಿಯಾನ, ಪಿ ಮುರಳೀಧರ್ ರಾವ್. ಡಿಜಿಟಲ್ ಇಂಡಿಯಾ ಸಪ್ತಾಹ, ಬೆಳಗಾವಿ ಮತ್ತು ಬೆಂಗಳೂರಿನಲ್ಲಿ ವಿಶೇಷ ಕಾರ್ಯಕ್ರಮ. ಸರ್ಕಾರಿ ಆಸ್ಪತ್ರೆಗಳಿಗೆ ಶೀಘ್ರ 963 ತಜ್ಞ ವೈದ್ಯರ ನೇಮಕ, ಯುಟಿ ಖಾದರ್. ಮತ್ತು ಭಾರತ ಮಹಿಳಾ ಹಾಕಿ ತಂಡ ರಿಯೋ ಒಲಿಂಪಿಕ್ಸ್ಗೆ ಅರ್ಹತೆ. ವಾರ್ತೆಗಳ ವಿವರ. ಭಾರತೀಯ ಜನತಾ ಪಕ್ಷದ ದಕ್ಷಿಣ ಭಾರತ ರಾಜ್ಯಗಳ ವಲಯ ಮಟ್ಟದ ಮಹಾಸಂಪರ್ಕ ಅಭಿಯಾನ ನಾಳೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿದ್ದು, ರಾಜ್ಯ ಉಸ್ತುವಾರಿ ಪಿ ಮುರಳೀಧರ್ ರಾವ್ ಹಾಗೂ ಪಕ್ಷದ ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ ಅಂತಿಮ ಹಂತದ ಸಿದ್ದತೆಗಳನ್ನು ಪರಿಶೀಲಿಸಿದರು. ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮುರಳೀಧರ್ ರಾವ್, ದೇಶದಲ್ಲಿ 11 ಕೋಟಿ ಹೊಸ ಸದಸ್ಯರನ್ನು ನೋಂದಾಯಿಸಿದ್ದೇವೆ, ಅವರಿಗೆ ತರಬೇತಿ ನೀಡುವುದು ಸೇರಿದಂತೆ ಪಕ್ಷದ ಕಾರ್ಯಕ್ರಮಗಳು ಹಾಗೂ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಿಳಿಸುವುದು ಸಭೆಯ ಉದ್ದೇಶ. ದೇಶಾದ್ಯಂತ ಹಲವು ಕಡೆ ವಲಯವಾರು ಅಭಿಯಾನ ಆಯೋಜಿಸಲಾಗಿದೆ. ನಾಳೆ ನಡೆಯಲಿರುವ ಸಭೆಯಲ್ಲಿ ದಕ್ಷಿಣ ಭಾರತದ 8 ರಾಜ್ಯಗಳ 1,000ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದರು. ಆಫ್ಟರ್ ಸಕ್ಸಸ್ಫುಲ್ಲಿ ಕಂಪ್ಲೀಟಿಂಗ್ ದಿ ಫಸ್ಟ್ ಮ್ಯಾಸಿವ್ ಕ್ಯಾಂಪೇನ್ ಆಫ್ ಮೆಂಬರ್ಶಿಪ್ ಎನ್ರೋಲ್ಮೆಂಟ್ ವಿಚ್ ಹ್ಯಾಸ್ ನಾಟ್ ಓನ್ಲಿ ಅಚೀವ್ಡ್ ದ ಟಾರ್ಗೆಟೆಡ್ ಆಬ್ಜೆಕ್ಟಿವ್ ಬಟ್ ಸರ್ಪಾಸ್ಡ್ ಮೋರ್ ದೆನ್ 11 crores. ನೌ we have embarked on the mass and contact program. ಪ್ರಹ್ಲಾದ್ ಜೋಶಿ ನಾಳೆ ಬೆಳಿಗ್ಗೆ 11 ಗಂಟೆಗೆ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಅದಾದ ಬಳಿಕ ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು ಹಾಗೂ ಚುನಾಯಿತ ಪ್ರತಿನಿಧಿಗಳೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಕರ್ನಾಟಕದಲ್ಲಿ 82 ಲಕ್ಷ ಹೊಸ ಸದಸ್ಯರನ್ನು ನೋಂದಾಯಿಸಿದ್ದು, ಅವರಿಗೆ ತರಬೇತಿ ನೀಡುವ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿ, ಬಿಬಿಎಂಪಿ ಚುನಾವಣೆಗೆ ಸುಪ್ರೀಂಕೋರ್ಟ್ 2 ತಿಂಗಳು ಕಾಲಾವಕಾಶ ನೀಡಿದೆ, ಇನ್ನು ಮುಂದಾದರೂ ರಾಜ್ಯ ಸರ್ಕಾರ ನೆಪ ಹೇಳದೆ ಚುನಾವಣೆಯನ್ನು ನಡೆಸಲಿ ಎಂದರು. ಭ್ರಷ್ಟಾಚಾರದ ಆರೋಪ ಎದುರಿಸುತ್ತಿರುವ ಲೋಕಾಯುಕ್ತರನ್ನು ಸರ್ಕಾರ ರಕ್ಷಿಸುತ್ತಿದೆ ಎಂದು ದೂರಿದ ಅವರು, ಲೋಕಾಯುಕ್ತರು ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು, ಕಾಂಗ್ರೆಸ್ ಶಾಸಕರಿಗೆ ಆತ್ಮಸಾಕ್ಷಿ ಇದ್ದರೆ ಲೋಕಾಯುಕ್ತರನ್ನು ಪದಚ್ಯುತಿಗೊಳಿಸುವ ಬಿಜೆಪಿ ಜೆಡಿಎಸ್ ಶಾಸಕರ ನಿಲುವನ್ನು ಬೆಂಬಲಿಸಬೇಕು ಎಂದು ಹೇಳಿದರು. ಎರಡು ತಿಂಗಳ ಮುಂದಕ್ಕೆ ಹಾಕಿಸುವಂಥದ್ರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಎಲ್ಲೋ ಒಂದು ಕಡೆ ಲೋಕಾಯುಕ್ತರು, ಈ ಲೋಕಾಯುಕ್ತರನ್ನು ಉಳಿಸಿಕೊಳ್ಳೋದ್ರ ಮೂಲಕ ತನ್ನ ಮುಂದಿನ ಕೆಲವು ಮ್ಯಾಚ್ ಫಿಕ್ಸಿಂಗ್ ಸರ್ಕಾರ ಮಾಡಿಸ್ತಾ ಇದೆ ಅನ್ನುವಂಥದ್ದು ನಮಗೆ ಬಲವಾದ ಸಂಶಯ ಕಾಡ್ತಾ ಇದೆ. ಆದ್ದರಿಂದ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು, ಇಲ್ಲ ಅಂದರೆ ನಾನು ಕಾಂಗ್ರೆಸ್. ಪ್ರಧಾನಿ ನರೇಂದ್ರ ಮೋದಿ ನಾಳೆ ತಂತ್ರಜ್ಞಾನ ಆಸಕ್ತರೊಂದಿಗೆ ಸಂವಾದ ನಡೆಸಲಿದ್ದು, ಈ ಕಾರ್ಯಕ್ರಮದಲ್ಲಿ ಡಿಜಿಟಲ್ ಇಂಡಿಯಾ ಕುರಿತು ಮಾತನಾಡಲಿದ್ದಾರೆ. ಇದಕ್ಕೂ ಮುಂಚಿತವಾಗಿ ತಂತ್ರಜ್ಞಾನ ಆಸಕ್ತರು ಡಿಜಿಟಲ್ ಇಂಡಿಯಾ ಕುರಿತು ತಮ್ಮ ಚಿಂತನೆ ಮತ್ತು ಸಲಹೆಗಳನ್ನು ಹಂಚಿಕೊಳ್ಳಬಹುದಾಗಿದ್ದು, ಕೆಲ ಪ್ರಶ್ನೆಗಳಿಗೆ ಪ್ರಧಾನಿ ಉತ್ತರಿಸಲಿದ್ದಾರೆ. ಪ್ರಶ್ನೆಗಳನ್ನು ಹ್ಯಾಶ್ ಡಿಜಿಟಲ್ ಡೈಲಾಗ್ ಬಳಸಿ ಫೇಸ್ಬುಕ್, ಟ್ವಿಟರ್ ಹಾಗೂ ಲಿಂಕ್ಡ್ಇನ್ ಮೂಲಕ ಕೇಳಬಹುದಾಗಿದೆ. ಡಿಜಿಟಲ್ ಇಂಡಿಯಾ ಸಪ್ತಾಹದ ಅಂಗವಾಗಿ ಬೆಳಗಾವಿಯಲ್ಲಿಂದು ಪಂಚಾಯತ್ ಅಧಿಕಾರಿಗಳಿಗೆ ಕಾರ್ಯಾಗಾರ ಏರ್ಪಡಿಸಲಾಗಿತ್ತು. ಜಿಲ್ಲಾಧಿಕಾರಿ ಎನ್ ಜಯರಾಮ್, ರಾಜಧಾನಿ ಬೆಂಗಳೂರಿನಂತೆ ಬೆಳಗಾವಿಯು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸುತ್ತಿದೆ. ಸಕಾಲ, ಭೂಮಿ, ಕಾವೇರಿ, ಇ ಸುಗಮ, ಸಾರಥಿ ಸೇರಿದಂತೆ ವಿವಿಧ ವಿದ್ಯುನ್ಮಾನ ಕಾರ್ಯಕ್ರಮಗಳಡಿ 49 ಲಕ್ಷಕ್ಕೂ ಹೆಚ್ಚು ಅರ್ಜಿಗಳನ್ನು ಸಕಾರಾತ್ಮಕವಾಗಿ ವಿಲೇವಾರಿ ಮಾಡಲಾಗಿದೆ. ಕಳೆದೆರಡು ವರ್ಷಗಳಲ್ಲಿ ಬೆಳಗಾವಿ ಜಿಲ್ಲೆ ಇ ಆಡಳಿತ ಸೇವೆಯಲ್ಲಿ 13 ಬಾರಿ ಮೊದಲ ಸ್ಥಾನ ಗಳಿಸಿದೆ. ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅಧಿಕಾರಿಗಳು ಇನ್ನಷ್ಟು ಚುರುಕಾಗಿ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದರು. ರಾಜ್ಯ ಸರ್ಕಾರ ಕಾನೂನು ಮುಖಾಂತರ ಸಕಾಲ ಯೋಜನೆಯನ್ನು ಜಾರಿ ತಂದಿದೆ. ಅದರಲ್ಲಿ ನಮ್ಮ ಸುಮಾರು 668 ಸೇವೆಗಳು ನಾವು ಈ ಸಕಾಲ ಯೋಜನೆಯಲ್ಲಿ ನಾವು ಕೊಡ್ತಾ ಇದ್ದೇವೆ. ಬಂದದ್ದು 49,59,000 ಸುಮಾರು 50 ಲಕ್ಷ ಅರ್ಜಿಗಳು ನಮಗೆ ಇಲ್ಲಿ ಸಕಾಲ ಯೋಜನೆ ಪ್ರಾರಂಭ ಆದಾಗ ಇಲ್ಲಿವರೆಗೆ ಬಂದಿದೆ. ಅದರಲ್ಲಿ 49,13,039 ಅರ್ಜಿಗಳನ್ನು ನಾವು ವಿಲೇವಾರಿ ಮಾಡಿದ್ದೇವೆ. ಅಂದರೆ 99.06% ಶೇಕಡಾವಾರು ವಿಲೇವಾರಿ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ ಕಳೆದ 2 ವರ್ಷದಲ್ಲಿ 13 ಬಾರಿ ಮೊದಲನೇ ಸ್ಥಾನದಲ್ಲಿ ನಮ್ಮ ಜಿಲ್ಲೆ ಇದೆ. 13 ಬಾರಿ
ಅಂದರೆ 24 ತಿಂಗಳಿದ್ರೆ ಕಳೆದ 2 ವರ್ಷಗಳಲ್ಲಿ 13 ಬಾರಿ ನಮ್ಮ ಜಿಲ್ಲೆ ಮೊದಲನೇ ಬಾರಿಗೆ ಬಂದಿದೆ ಅಂದರೆ ಇನ್ನು 11 ಬಾರಿ ಮಾತ್ರ ಇನ್ನು ಉಳಿದಂಥ 29 ಜಿಲ್ಲೆಗಳು ಪ್ರಥಮ ಸ್ಥಾನವನ್ನು ತಗೊಂಡಿದ್ದಾರೆ. ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗೌತಮ್ ಬಾಗಡಿ ವಿವಿಧ ಯೋಜನೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರ ನಗದು ವರ್ಗಾವಣೆ ಸೇರಿದಂತೆ ಹಲವು ವಿದ್ಯುನ್ಮಾನ ಸೇವೆಗಳನ್ನು ಒದಗಿಸಲಾಗುತ್ತಿದೆ. ಡಿಜಿಟಲ್ ಲಾಕರ್ ವ್ಯವಸ್ಥೆಯಡಿ ಅನೇಕ ದೃಢೀಕರಣ ಪತ್ರಗಳನ್ನು ಸಂಗ್ರಹಿಸಿ ಇಡಬಹುದಾಗಿದೆ. ಕೆಲವು ಪ್ರಮುಖ ಸ್ಥಳಗಳಲ್ಲಿ ಉಚಿತವಾಗಿ ವೈಫೈ ಸೇವೆ ಒದಗಿಸಲಾಗುತ್ತಿದೆ ಎಂದು ಹೇಳಿದರು. ಡಿಜಿಟಲ್ ಇಂಡಿಯಾ ಸಪ್ತಾಹದ ಅಂಗವಾಗಿ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿಂದು ಯುವ ಸಮೂಹಕ್ಕೆ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಡಿಜಿಟಲ್ ಇಂಡಿಯಾ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರ ಸಂದೇಶವನ್ನು ಯುವ ಜನರಿಗೆ ಮನನ ಮಾಡಿಕೊಡಲಾಯಿತು. ನಿರಂತರ ಪ್ರಯಾಸ ಪ್ರಯಾಸ ಪ್ರೊಫೆಸರ್ ಎಸ್ಎ ಶಿವಶಂಕರ್ 1964 ಮೊದಲ ಬಾರಿಗೆ ಐಬಿಎಂ 360 ಎಂಬ ಕಂಪ್ಯೂಟರ್ ಅನ್ನು ಬಳಕೆಗೆ ತರಲಾಯಿತು. ನಂತರ ವಿದ್ಯುನ್ಮಾನ ತಂತ್ರಜ್ಞಾನ ಹಲವು ಸ್ಥಿತ್ಯಂತರಗಳನ್ನು ದಾಟಿ ಇಂದು ಬೃಹದಾಕಾರವಾಗಿ ಬೆಳೆದಿದೆ ಹಾಗೂ ಬೆಳೆಯುತ್ತಲೇ ಇದೆ. ಅಗಾಧ ಮಾಹಿತಿಯನ್ನು ಪುಟ್ಟದಾದ ಮೈಕ್ರೋಚಿಪ್ನಲ್ಲಿ ಅಳವಡಿಸಬಹುದಾಗಿದೆ. ಗ್ರಾಮೀಣ ಭಾಗ ಸೇರಿದಂತೆ ಹಲವು ಕ್ಷೇತ್ರಗಳ ಸೇವೆಯಲ್ಲಿ ವಿದ್ಯುನ್ಮಾನ ತಂತ್ರಜ್ಞಾನ ಬಳಕೆಯಾಗುತ್ತಿದೆ ಎಂದು ಹೇಳಿದರು. ವಿದ್ಯುನ್ಮಾನ ತಂತ್ರಜ್ಞಾನ ಕ್ಷೇತ್ರದ ಮಹತ್ವ ಕುರಿತು ಪ್ರಾತ್ಯಕ್ಷಿಕೆ ನಡೆಯಿತು. ವೆರಿ ಇಂಪಾರ್ಟೆಂಟ್ ಫಾರ್ ಎ ಗ್ರೇಟ್ ಕಾಂಟ್ರಿಬ್ಯೂಷನ್ ಆಫ್ ಅವರ್ ಪ್ರೈಮ್ ಮಿನಿಸ್ಟರ್ ಬಿಗ್ ವಿಜನ್ ಆಫ್ ಡಿಜಿಟಲ್ ಇಂಡಿಯಾ ಸೆಮಿಕಂಡಕ್ಟರ್ ಟೆಕ್ನಾಲಜಿ ಅಂಡ್ ಫೈಬರ್ ಆಪ್ಟಿಕ್ ಕಮ್ಯುನಿಕೇಶನ್ ಸಿಸ್ಟಮ್. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿಬಿಎಂಪಿ ಚುನಾವಣೆಗೆ 8 ವಾರಗಳ ಕಾಲಾವಕಾಶ ನೀಡಿ ಸುಪ್ರೀಂಕೋರ್ಟ್ ನೀಡಿರುವ ತೀರ್ಪಿನ ಹಿನ್ನೆಲೆಯಲ್ಲಿ ರಾಜ್ಯ ಚುನಾವಣಾ ಆಯೋಗ ಜೂನ್ 25 ಹೊರಡಿಸಿದ್ದ ಚುನಾವಣಾ ವೇಳಾಪಟ್ಟಿ ಆದೇಶವನ್ನು ಹಿಂಪಡೆದಿದೆ. ಬಿಬಿಎಂಪಿ ಚುನಾವಣಾ ವೇಳಾಪಟ್ಟಿ ಆದೇಶ ಹಿಂಪಡೆದ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆಯು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದಾಗಿದೆ ಎಂದು ರಾಜ್ಯ ಚುನಾವಣಾ ಆಯೋಗ ತಿಳಿಸಿದೆ. ಲೋಕಾಯುಕ್ತ ಸಂಸ್ಥೆಯ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿರುವ ಹಿನ್ನೆಲೆಯಲ್ಲಿ ನ್ಯಾಯಮೂರ್ತಿ ವೈ ಭಾಸ್ಕರ್ ರಾವ್ ಅವರನ್ನು ಲೋಕಾಯುಕ್ತ ಸ್ಥಾನದಿಂದ ಪದಚ್ಯುತಿಗೊಳಿಸುವಂತೆ ಶಾಸಕರು ಸಹಿ ಸಂಗ್ರಹಿಸಿ ವಿಧಾನಸಭಾಧ್ಯಕ್ಷರಿಗೆ ದೂರು ನೀಡಿರುವುದಕ್ಕೆ ಸರ್ಕಾರದ ವಿರೋಧವೇನೂ ಇಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಳ್ಳಾರಿ ಜಿಲ್ಲೆ ತೋರಣಗಲ್ನಲ್ಲಿಂದು ಸುದ್ದಿಗಾರರೊಂದಿಗೆ ಅವರು ಲೋಕಾಯುಕ್ತ ಕಲಂ 6 ಅಡಿ ಲೋಕಾಯುಕ್ತರನ್ನು ಪದಚ್ಯುತಿಗೊಳಿಸುವಂತೆ ವಿಧಾನಸಭಾಧ್ಯಕ್ಷರಿಗೆ ಶಾಸಕರು ದೂರು ನೀಡಿದ್ದಾರೆ. ಈ ವಿಚಾರದಲ್ಲಿ ಸ್ಪೀಕರ್ ಅವರ ನಿರ್ಧಾರವೇ ಅಂತಿಮ ಎಂದು ಹೇಳಿದರು. ಸೆಕ್ಷನ್ 6 ಶಕ್ತಿ ಲೋಕಾಯುಕ್ತ ಆಗಿ ಪ್ರಕಾರ ರಿಮೂವಲ್ ಆಫ್ ಲೋಕಾಯುಕ್ತ ಆರ್ ಉಪಲೋಕ ಆಯುಕ್ತ ಅಂತ ಇದೆ. ಸೆಕ್ಷನ್ 6 ನಾವು ಕಾಂಗ್ರೆಸ್ ಪಾರ್ಟಿ 129-130 ವರ್ಷ ಇತಿಹಾಸ ಇರತಕ್ಕಂಥ ಪಕ್ಷ, ಚುನಾವಣೆಗೆ ಯಾವ ಕಾಲದಲ್ಲಿ ಕೂಡ ಇರೋದಿಲ್ಲ. ನಾವು ಪ್ರಜಾಪ್ರಭುತ್ವದ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು. ಚುನಾವಣೆ 5 ವರ್ಷಕ್ಕೊಮ್ಮೆ ಆಗಲೇಬೇಕು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿಬಿಎಂಪಿ ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ಹೆದರಿಲ್ಲ. 5 ವರ್ಷಗಳಿಗೊಮ್ಮೆ ಚುನಾವಣೆ ನಡೆಯಬೇಕು ಎನ್ನುವುದು ನಮ್ಮ ಉದ್ದೇಶ. 2001 ಜನಗಣತಿಯಂತೆ ಮೀಸಲಾತಿ ಪ್ರಕ್ರಿಯೆ ಸರಿಯಾಗಿ ನಡೆದಿಲ್ಲ. ವಾರ್ಡ್ ಮರು ವಿಂಗಡಣೆ ಕೋರಿ ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು, ಆದರೆ ಅದಕ್ಕೆ ನ್ಯಾಯಾಲಯ ಅವಕಾಶ ನೀಡಿಲ್ಲ. ಸುಪ್ರೀಂಕೋರ್ಟ್ ನಿರ್ದೇಶನದಂತೆ ಬಿಬಿಎಂಪಿಗೆ ಚುನಾವಣೆ ನಡೆಸುತ್ತೇವೆ ಎಂದು ಹೇಳಿದರು. ಆಡಳಿತ ದೃಷ್ಟಿಯಿಂದ ಹಾಗೂ ಎಲ್ಲ ಜನರಿಗೆ ಮೂಲಸೌಕರ್ಯ ಕಲ್ಪಿಸುವುದರ ಜೊತೆಗೆ ಪಾರದರ್ಶಕ ಆಡಳಿತ ನೀಡಲು ಬಿಬಿಎಂಪಿಯನ್ನು ವಿಭಜನೆ ಮಾಡುವ ಪ್ರಯತ್ನ ನಡೆಸಲಾಯಿತು ಎಂದರು. ಬೆಂಗಳೂರು ಕಾರ್ಪೊರೇಷನ್ ಅಂತ ಅರ್ಪಕ ದೃಷ್ಟಿಯಿಂದ ವಿಭಜನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಈಗಿರ್ತಕ್ಕಂಥ ಕಾರ್ಪೊರೇಷನ್ ಬಹಳ ಅನ್ವೀಲ್ಡಿ ಆಗ್ಬಿಟ್ಟದೆ. 1 ಕೋಟಿಗಿಂತ ಜಾಸ್ತಿ ಜನಸಂಖ್ಯೆ ಆಗ್ಬಿಡುತ್ತೆ. ಸುಮಾರು 800 ಚದರ ಕಿಲೋಮೀಟರ್ ವ್ಯಾಪ್ತಿ ಇದೆ. 1 ಕಾರ್ಪೊರೇಷನ್ ಇದ್ದರೆ ನಾಗರಿಕ ಸೌಲಭ್ಯಗಳನ್ನು ಸರಿಯಾಗಿ ಕೊಡೋಕ್ಕಾಗಲ್ಲ, ಗುಣಮಟ್ಟದ ಕೆಲಸಗಳು ಮಾಡೋಕ್ಕಾಗಲ್ಲ, ಪಾರದರ್ಶಕ ಆಡಳಿತ ಕೊಡೋಕ್ಕಾಗಲ್ಲ. ಈ ಕಾರಣಗಳಿಗೋಸ್ಕರ ಅದನ್ನು ವಿಭಜನೆ ಮಾಡಬೇಕು ಅಂತಕ್ಕಂಥ ಸೊ ಈ ಕಾರಣಗಳಿಗೋಸ್ಕರ ಸಮಯ ಕೇಳಿದ್ದದಷ್ಟೇ, ಒಂದು ಬೇರೆ ಚುನಾವಣೆಗೆ ಎದುರು ಕಂಡಲ್ಲ.
ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ನಿವಾರಿಸಲು ಸದ್ಯದಲ್ಲೇ 963 ತಜ್ಞ ವೈದ್ಯರ ನೇಮಕ ಮಾಡಿಕೊಳ್ಳಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಬಳ್ಳಾರಿಯಲ್ಲಿಂದು ತಿಳಿಸಿದ್ದಾರೆ. ತಜ್ಞ ವೈದ್ಯರ ಜೊತೆ 82 ದಂತ ವೈದ್ಯರು, 360 ಎಂಬಿಬಿಎಸ್ ವೈದ್ಯರು ಹಾಗೂ 3,500 ಅರೆ ವೈದ್ಯಕೀಯ ಸಿಬ್ಬಂದಿ ನೇಮಕಾತಿ ಪ್ರಕ್ರಿಯೆ ನಡೆದಿದೆ. ಕರ್ನಾಟಕ ಲೋಕ ಸೇವಾ ಆಯೋಗ ವೈದ್ಯರ ಆಯ್ಕೆ ನಡೆಸಲಿದೆ ಎಂದು ಹೇಳಿದರು. ಇವರ ನೇಮಕಾತಿ ಹಾಗೂ 87 ಡೆಂಟಲ್ ಡಾಕ್ಟರ್ಗಳ ನೇಮಕಾತಿ, 360 MBBS ನೇಮಕಾತಿಗೆ ಈಗ ನಮ್ಮ ಆ ಪ್ರಕ್ರಿಯೆ ನಡೀತಾ ಇದೆ. KPSC ಮುಖಲಾಕ MBBS ಮತ್ತು ಡೆಂಟಲ್ ಡಾಕ್ಟರ್ ನಮ್ಮ ಡಾಕ್ಟರ್ಸ್ PG MBBS ಡೆಂಟಲ್ ಮತ್ತು KPS ಮುಖಾಂತರ ಮಾಡ್ತಾರೆ. ಆದಷ್ಟು ಶೀಘ್ರದಲ್ಲೇ ಮಾಡಿಕೊಡ್ತ ಮಾತನ್ನು ಕೂಡ KPS ಅವರು ಚರ್ಚೆ ಮಾಡಿಸ ಹೇಳಿದ್ದಾರೆ. ಅದಕ್ಕಾಗಿ ಸಚಿವ ಸಂಪುಟ ಸಭೆ ಇವತ್ತು ಕನ್ನಡ ಪರೀಕ್ಷೆ ಯಾವುದಿತ್ತ ಅದು ಮೊದಲೇ ಎಕ್ಸಾಮ್ ಆಗ್ತಿದ್ರೆ ಮತ್ತೆ 10 ತಿಂಗಳು ಡಿಲೇ ಆಗ್ತದೆ. ಅದಕ್ಕಾಗಿ ಇವರು ಸೆಲೆಕ್ಟ್ ಆಗಿ 2 ವರ್ಷದೊಳಗಡೆ ಅದನ್ನು ಕಂಪ್ಲೀಟ್ ಮಾಡಬೇಕಂತ ಕೇಳಿ ಎಕ್ಸಾಮಿಷನ್ ಕೂಡ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ನಿರ್ಮಿಸಲಾಗಿರುವ ಹಿರಿಯ ಸಿವಿಲ್ ಮತ್ತು JMFC ನ್ಯಾಯಾಲಯ ಕಟ್ಟಡವನ್ನು ರಾಜ್ಯ ಹೈಕೋರ್ಟ್ ನ್ಯಾಯಾಧೀಶ ಹಾಗೂ ಕಲಬುರಗಿ ಜಿಲ್ಲಾ ಆಡಳಿತಾತ್ಮಕ ನ್ಯಾಯಾಧೀಶ ನ್ಯಾಯಮೂರ್ತಿ CR ಕುಮಾರಸ್ವಾಮಿ ಇಂದು ಉದ್ಘಾಟಿಸಿದರು. ನಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಕಕ್ಷಿದಾರರು ಸಂವಿಧಾನ ಬದ್ದವಾಗಿ ಪ್ರಕರಣಗಳ ಇತ್ಯರ್ಥಕ್ಕೆ ಮುಂದಾಗಬೇಕು, ಮನಸ್ತಾಪ ಮರೆತು ಸೌಹಾರ್ದವಾಗಿ ಬಾಳಬೇಕು ಎಂದು ಸಲಹೆ ನೀಡಿದರು. ಲೋಕಸಭೆಯಲ್ಲಿ ಕಾಂಗ್ರೆಸ್ ನಾಯಕ ಎಂ ಮಲ್ಲಿಕಾರ್ಜುನ ಖರ್ಗೆ ಬಡವರು ಹಾಗೂ ಜನಸಾಮಾನ್ಯರಿಗೆ ನ್ಯಾಯ ದೊರೆಯಬೇಕಾದರೆ ದೇಶದ ವಿವಿಧ ನ್ಯಾಯಾಲಯಗಳಲ್ಲಿನ ಮೊಕದ್ದಮೆಗಳ ತ್ವರಿತ ಇತ್ಯರ್ಥವಾಗಬೇಕು ಎಂದು ತಿಳಿಸಿದರು. ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಟಿವಿ ಜಯಚಂದ್ರ ಕಲಬುರಗಿಯಲ್ಲಿ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಪೀಠ ಸ್ಥಾಪನೆಗೆ ಸಂಬಂಧಿಸಿದಂತೆ ಸರ್ಕಾರ ಸೂಕ್ತ ಆದೇಶ ಹೊರಡಿಸಲಿದೆ ಎಂದು ಹೇಳಿದರು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಹಾಗೂ ಅದರ ವಾಣಿಜ್ಯ ವಿಭಾಗ ಆಂಟ್ರಿಕ್ಸ್ ಈ ತಿಂಗಳ 10ರಂದು ಆಂಧ್ರಪ್ರದೇಶದ ಶ್ರೀಹರಿಕೋಟಾ ಬಾಹ್ಯಾಕಾಶ ಕೇಂದ್ರದಿಂದ 5 ವಿದೇಶಿ ಉಪಗ್ರಹಗಳನ್ನು ಉಡಾವಣೆ ಮಾಡಲಿದ್ದು ಇಸ್ರೋದ ವಾಣಿಜ್ಯ ಕಾರ್ಯಕ್ರಮದಲ್ಲಿ ಮಹತ್ತರ ಹೆಜ್ಜೆಯಾಗಲಿದೆ. ಬ್ರಿಟನ್ನಿನ ಒಂದೇ ಮಾದರಿಯ 3 ಭೂ ಸರ್ವೇಕ್ಷಣಾ ಉಪಗ್ರಹ DMC-3 ಹಾಗೂ 2 ಪೂರಕ ಉಪಗ್ರಹಗಳನ್ನು PSLV-C28 ರಾಕೆಟ್ ಬಾಹ್ಯಾಕಾಶಕ್ಕೆ ಕೊಂಡೊಯ್ಯಲಿದೆ. 5 ಉಪಗ್ರಹಗಳ ಒಟ್ಟು ತೂಕ 1,440 ಕೆಜಿಯಾಗಿದ್ದು ಈ ಉಡಾವಣೆ ಇಸ್ರೋಗೆ ಸವಾಲಿನ ಕಾರ್ಯಕ್ರಮವಾಗಿದೆ. ಇಂದು ಸ್ವಾಮಿ ವಿವೇಕಾನಂದರ ನಿರ್ವಾಣ ದಿನ. ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಎಂದು ಶತಮಾನದ ಹಿಂದೆ ವಿವೇಕಾನಂದರು ನೀಡಿದ್ದ ಕರೆ ಇಂದಿಗೂ ಅನೇಕರಿಗೆ ಸ್ಫೂರ್ತಿಯಾಗಿದೆ. ಬಾಲ್ಯದಲ್ಲಿ ನರೇಂದ್ರ ಹೆಸರಿದ್ದ ಅವರು ಸನ್ಯಾಸತ್ವ ಪಡೆದ ನಂತರ ವಿವೇಕಾನಂದರಾದರು. ನರೇಂದ್ರರು ಸಂಗೀತ ಸೇರಿದಂತೆ ಪಠ್ಯೇತರ ಚಟುವಟಿಕೆಗಳಲ್ಲೂ ತೀವ್ರ ಆಸಕ್ತಿ ಹೊಂದಿದ್ದರು. ವಿದ್ಯಾರ್ಥಿ ಜೀವನದಲ್ಲಿ ನರೇಂದ್ರರು ಭಾರತವಷ್ಟೇ ಅಲ್ಲದೆ ಪಾಶ್ಚಾತ್ಯ ದೇಶಗಳ ಪ್ರವಾಸ ಮಾಡಿದರು. 1881ರಲ್ಲಿ ರಾಮಕೃಷ್ಣ ಪರಮಹಂಸರಿಂದ ಪ್ರಭಾವಿತಗೊಂಡು ಆಧ್ಯಾತ್ಮದತ್ತ ಆಕರ್ಷಿತರಾದರು. ಜಾತಿ ಮತ ಭೇದವನ್ನು ವಿರೋಧಿಸುತ್ತಿದ್ದರು. 1892ರಲ್ಲಿ ಕನ್ಯಾಕುಮಾರಿಗೆ ಭೇಟಿ ನೀಡಿ 3 ದಿನ ಧ್ಯಾನ ಮಾಡಿದರು. ಇಂದು ಅದೇ ಸ್ಥಳವನ್ನು ವಿವೇಕಾನಂದ ಸ್ಮಾರಕವಾಗಿ ಅಭಿವೃದ್ಧಿಪಡಿಸಲಾಗಿದೆ. 1893ರಲ್ಲಿ ಅಮೆರಿಕದ ಶಿಕಾಗೋದಲ್ಲಿ ನಡೆದ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾರತ ಸಂಸ್ಕೃತಿಯ ದರ್ಶನ ತೋರಿದರು. ಈ ಮೂಲಕ ಇಡೀ ಪ್ರಪಂಚದಲ್ಲಿ ಮನೆ ಮಾತಾದರು. ಸ್ವಾಮಿ ವಿವೇಕಾನಂದ ಅವರ ನಿರ್ವಾಣ ದಿನದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ವಿವೇಕಾನಂದರು ವಿಶ್ವದಲ್ಲಿ ಅನೇಕರಿಗೆ ಸ್ಫೂರ್ತಿಯಾಗಿದ್ದಾರೆ ಎಂದು ಅವರು ಟ್ವೀಟ್ ಮಾಡಿದ್ದಾರೆ. ಶಿವಮೊಗ್ಗ ತಾಲೂಕಿನ ಮಲವಗೊಪ್ಪ ಗ್ರಾಮದ ಸುಧೀರ್ 15 ವರ್ಷಗಳ ದೇಶ ಸೇವೆ ನಂತರ ಸ್ವಗ್ರಾಮಕ್ಕೆ ಹಿಂದಿರುಗಿ ಪುಷ್ಪ ಕೃಷಿಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಬದುಕಿನಲ್ಲಿ ಯಶಸ್ಸು ಕಂಡುಕೊಂಡಿದ್ದಾರೆ. 1/2 ಎಕರೆ ಸ್ವಂತ ಜಮೀನಿನಲ್ಲಿ ಕಾರ್ನೇಷ್ಯ ಪುಷ್ಪ ಕೃಷಿ ನಡೆಸುತ್ತಿರುವ ಈ ಮಾಜಿ ಯೋಧ ವಿವಿಧ ಬಣ್ಣದ ಹೂಗಳನ್ನು ಬೆಳೆಯುತ್ತಿದ್ದಾರೆ. ಇದು
ಪುಷ್ಪ ಕೃಷಿ ಕುರಿತು ಮಾತನಾಡಿದ ಸುಧೀರ್, ಮೂಲ ಬಂಡವಾಳ ಹೂಡಿಕೆ ಸ್ವಲ್ಪ ದುಬಾರಿಯಾದರೂ ಉತ್ತಮ ನಿರ್ವಹಣೆಯಿಂದ ಲಾಭ ಗಳಿಸಬಹುದಾಗಿದೆ. ಅರ್ಧ ಎಕರೆಯಲ್ಲಿ ವಾರ್ಷಿಕ 4-5 ಲಕ್ಷ ಹೂಗಳನ್ನು ಬೆಳೆಯುತ್ತಿದ್ದು ಪ್ರತಿ ಹೂವಿಗೆ ಕೆಲವೊಮ್ಮೆ 3-5 ರೂಪಾಯಿ ಬೆಲೆ ದೊರೆಯುತ್ತದೆ. ಕೃಷಿ ಮೂಲಕ ಬದುಕು ರೂಪಿಸಿಕೊಳ್ಳಲು ಸಾಕಷ್ಟು ಅವಕಾಶಗಳಿವೆ ಎಂದು ತಿಳಿಸಿದರು. ಬೆಲ್ಜಿಯಂನಲ್ಲಿಂದು ನಡೆದ ವಿಶ್ವ ಹಾಕಿ ಲೀಗ್ ಸೆಮಿಫೈನಲ್ನ ಮಹಿಳೆಯರ ವಿಭಾಗದ ಪ್ಲೇ ಆಫ್ ಸುತ್ತಿನಲ್ಲಿ ಭಾರತ ಜಪಾನ್ ತಂಡವನ್ನು 1-0 ಅಂತರದಿಂದ ಮಣಿಸಿ 5ನೇ ಸ್ಥಾನ ಪಡೆದಿದೆ. ಈ ಮೂಲಕ 2016 ನಡೆಯಲಿರುವ ರಿಯೋ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದಿದೆ. ಪುರುಷರ ವಿಭಾಗದಲ್ಲಿ ಕಂಚಿನ ಪದಕಕ್ಕಾಗಿ ನಾಳೆ ಭಾರತ ಗ್ರೇಟ್ ಬ್ರಿಟನ್ ವಿರುದ್ದ ಸೆಣಸಲಿದೆ. ಸರ್ದಾರ್ ಸಿಂಗ್ ನಾಯಕತ್ವದ ಭಾರತ ತಂಡ ಈಗಾಗಲೇ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ನಾಳೆ ಬಿಜೆಪಿಯ ದಕ್ಷಿಣ ಭಾರತ ಮಟ್ಟದ ಮಹಾಸಂಪರ್ಕ ಅಭಿಯಾನ, ಪಿ ಮುರಳೀಧರ್ ರಾವ್. ಡಿಜಿಟಲ್ ಇಂಡಿಯಾ ಸಪ್ತಾಹ, ಬೆಳಗಾವಿ ಮತ್ತು ಬೆಂಗಳೂರಿನಲ್ಲಿ ವಿಶೇಷ ಕಾರ್ಯಕ್ರಮ. ಸರ್ಕಾರಿ ಆಸ್ಪತ್ರೆಗಳಿಗೆ ಶೀಘ್ರ 963 ತಜ್ಞ ವೈದ್ಯರ ನೇಮಕ, ಯುಟಿ ಖಾದರ್. ಭಾರತ ಮಹಿಳಾ ಹಾಕಿ ತಂಡ ರಿಯೋ ಒಲಿಂಪಿಕ್ಸ್ಗೆ ಅರ್ಹತೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಚಂದನದಲ್ಲಿ. ನಮಸ್ಕಾರ.